ಪಾಲಂಗೂರು ಸೀನಣ್ಣ ಅವರು ನಮಸ್ಕರಿಸುತ್ತಾ, 7ನೇ ತಾರೀಕು ನಡೆದಂತ 2ನೇ ಅವಧಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ನನ್ನ ಸದಸ್ಯರನ್ನಾಗಿ ಮಾಡಿದಂತ ನಮ್ಮೂರಿನ ಗ್ರಾಮಸ್ಥರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ನನಗೆ ಸಹಕರಿಸಿದಂತ ಎಲ್ಲ ಗುರು ಹಿರಿಯರಿಗೆ, ಅಧಿಕಾರಿಗಳಿಗೆ, ನನ್ನ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನನ್ನ ಮೊದಲ ಆದ್ಯತೆ ಪಂಚಾಯತಿಯಲ್ಲಿ ಬರುವ ಅನುದಾನಗಳನ್ನು ಸಕಾಲಕ್ಕೆ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ, ಸ್ವಚ್ಛತೆ ಬಗ್ಗೆ ಹಾಗೂ ನೈರ್ಮಲ್ಯೀಕರಣ, ನೀರಿನ ಬಗ್ಗೆ ಮತ್ತು ವಿದ್ಯುತ್ ದೀಪಗಳ ಬಗ್ಗೆ, ಚರಂಡಿಗಳ ಕ್ಲೀನಿಂಗ್ ಬಗ್ಗೆ ಪ್ರಥಮ ಆದ್ಯತೆಯನ್ನು ನೀಡಿ, ತದನಂತರ ಮಿಕ್ಕಿದ ಯಾವುದೇ ಸಮಸ್ಯೆಗಳನ್ನು ನಮ್ಮ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ. ಹಾಗೂ ವಿಶೇಷವಾಗಿ ನಾವು ನಮ್ಮೆಲ್ಲ ಸದಸ್ಯರ ತೀರ್ಮಾನದಂತೆ ತೀರ್ಮಾನಿಸಿ ಪ್ರತಿಯೊಂದು ವಾರನೂ ಒಂದೊಂದು ಸಭೆಯಲ್ಲಿ ಒಂದೊಂದು ಊರಿಗೆ ಭೇಟಿ ನೀಡಿ ಅಲ್ಲಿ ಒಂದು ಗ್ರಾಮ ಸಭೆ ಥರ ಮಾಡಿ ಅಲ್ಲಿನ ಸಮಸ್ಯೆನ ಅಲ್ಲೇ ಬಗೆಹರಿದು ಹಾಗೂ ಸಾಧ್ಯವಾದಷ್ಟು ಅಲ್ಲಿಗೆ ಬಗೆಹರಿಸಿ ಸಮಸ್ಯೆಗಳು ಇತ್ಯರ್ಥ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದಕ್ಕೆಲ್ಲನೂ ನಮ್ಮ ಸದಸ್ಯರೆಲ್ಲ ಸಹಕರಿಸ್ತಾರಂತ ಭಾವನೆಯನ್ನು, ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ಮಾದರಿ ಪಂಚಾಯತಿ ತರ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ.